ವಿಕ್ರಮ್, ಇದು ನನ್ನ ತವ್ರ ಮನೆ, ಇಲ್ಲಿಗೆ ನೀ ಕರ್ಕೊಂಡ್ ಬಂದಿದ್ಯಾ? ಹೌದಾ, ಗೊತ್ತೇ ಇರ್ಲಿಲ್ಲ. ನಿಮ್ ಮೇಡಮ್ ಗೇಟ್ ತೆಗಿಯೋ. ಇಳಿ ಕೆಳಗೆ. ವಿಕ್ರಮ್ ಇಳಿಯ. ವಿಕ್ರಮ್, ನಾವ್ ಇಲ್ಲಿಗೆ ಏನಿಗ್ ಬಂದಿದೀವಿ? ಬೇಡ ವಿಕ್ರಮ್, ಹೇಳಿ, ನಾವ್ ನಮ್ಮನೆಗೆ ವಾಪಸ್ ಹೋಗೋಣ. ನಮ್ಮನೆನ? ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಡ್ಯೂಟಿ ಇದೆ ನನಗೆ. ಡ್ಯೂಟಿನ? ಹೇಯ್, ಒಂದ್ ನಿಮಿಷಕ್ಕೆ ಎಷ್ಟೇ ಪ್ರಶ್ನೆ ಮಾಡ್ತೀಯಾ, ಸೈಲೆಂಟ್ ಬಂದ ಅರ್ಥನೇ ಗೊತ್ತಿಲ್ವಾ? ಒಂದ್ ನಿಮಿಷ ಇರು ವಿಕ್ರಮ್. ವಿಕ್ರಮ್, ಏನ್ ಮಾಡ್ತಿದ್ಯಾ? ವಿಕ್ರಮ್, ಏನ್ ಮಾಡ್ತಿದ್ಯಾ? ಮನೇಲಿದ್ದೀರಾ? ಸ್ವಲ್ಪ ಹೊರಗೆ ಬನ್ನಿ, ಮಾತಾಡ್ಬೇಕು. ಏಯ್, ನೀನ್ ಯಾಕೋ ಬಂದೆ ಇಲ್ಲಿಗೆ? ಏ ಜಡ್ ಸಾಹೇಬ್ರೆ, ಬನ್ನಿ ಬೇಗ, ನಿಮ್ಮ ಹತ್ರ ಮಾತಾಡ್ಬೇಕು. ಸಾಹೇಬ್ರೆ, ಕೋರ್ಟಲ್ಲೂ ಕಾಯ್ಬೇಕು, ಇಲ್ಲೂ ಕಾಯ್ಬೇಕು ಅಂದ್ರೆ ಹೆಂಗೆ? ಬನ್ನಿ ಬೇಗ. ಕಂದಮ್ಮ, ಹೇಗಿದ್ಯಮ್ಮ? ನೋಡಿ ಅತ್ತೆ, ಊಟ ತಿಂಡಿ ಇಲ್ದೆ ಹೇಗ್ ಸ್ವರ್ಗ ಹೋಗಿದ್ದಾಳೆ ಅಂತ. ಕೇಳ್ವೇನೆ ವೇದ, ವಾಪಸ್ ಬಂದ್ಬಿಡು ಅಂತ ದುಂಬಾಲ್ ಬಿದ್ದಿದ್ದು. ಅಯ್ಯ ಜಡ್ ಸಾಹೇಬ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಊಟ ಆಯ್ತಾ? ಏಯ್, ಒಂದು ವಿಷಯ ಬಗಳು. ನೀನ್ಯಾಕಪ್ಪ ರಾಜ ಕರೆಂಟ್ ಹೊಡೆದಿರೋ ಕಾಗೆ ತರ ಕವಕವ ಅಂತಿರ್ತೀಯ? ಏಯ್ ಗುರು, ಆರಾಮಾಗಿರು. ನಾನಿನ್ ಫೈಟ್ ಮಾಡಕ್ ಬಂದಿಲ್ಲಪ್ಪ, ದೊಡ್ಡವ್ರನ್ನ ನೋಡಿ ಒಂದೆಡ್ ಮಾತಾಡೋಣ ಅಂತ ಬಂದೀನಿ. ನೀನ್ಯಾಕೋ ಸೆಂಟ್ರಲ್ ಬಂದು? ಅಯ್ಯ ಜಡ್ಜ್ ಮೂರ್ತಿಗಳೇ, ನಿನಗ್ ತಾಕತ್ ಇದೆಯಾ ತಾಳಿ ಗಿಳಿಯದ ಸಿಕ್ಕಾಪಟ್ಟೆ ಭಾಷಣ ಕೊಟ್ಟು ಟೆನ್ಷನ್ ಮಾಡಿದ್ಲು, ತಾಳಿನೂ ಕಟ್ಟಿಸ್ಕೊಂಡ್ಲು. ಈಗ ದಿನಾಲು ಹಣೆಗೆ ಮುಲಾಮ್ ಹಚ್ಕೊಳ್ಳೋ ತರ ಆಗಿದೆ ಸರ್. ಸರ್, ಸಮಾಜದಲ್ಲಿ ನಿಮ್ಗಿರೋ ಗೌರವ ಏನು, ಅಂತಸ್ತು ಏನು, ಪ್ರತಿಷ್ಠೆ ಏನು ಸರ್? ಇಂಥ ದೊಡ್ಡ ಕುಟುಂಬದಲ್ಲಿ ಇಂಥ ಹುಚ್ಚಿ ಹೆಂಗೆ ಸರ್? ಏಯ್, ಕಿರಿಕ್ ಮಾಡ್ಬೇಕು ಅಂತಾನೆ ಬಂದಿದ್ಯಾ ಇಲ್ಲಿಗೆ? ಏನೋ ಬೇಕು ನಿಂಗೆ? ನಿನ್ನಿಂದ ನನಗೇನು ಬೇಕಾಗಿಲ್ಲಪ್ಪ, ನಿಮಗ್ ಬೇಕಾಗಿರೋದನ್ನ ಕೊಡಕ್ ಬಂದಿದ್ದೀನಿ. ಅಯ್ಯ ಜಡ್ಜ್ ಮೂರ್ತಿಗಳೇ, ಇವಳು ನಿಮ್ ಮಗಳು, ಹೆಸರು ವೇದ ಅಂತ. ಇಷ್ಟೊತ್ತಿಗಾಗ್ಲೇ ಇಂಥ ಮಗಳು ಇದ್ರೆಷ್ಟು ಹೋದ್ರೆಷ್ಟು ಅಂತ ಒಂದ್ ಡಿಸಿಷನ್ ಬಂದಿರ್ತೀರ? ಪ್ಲೀಸ್ ಅದನ್ನ ವಾಪಸ್ ತಗೊಳ್ಳಿ, ಇವಳನ್ನ ಮನೆ ಕರ್ಕೊಳ್ಳಿ. ನಿಮ್ ಮನೆಯಿಂದ ಬರ್ಬೇಕಾದ್ರೆ ಹೆಂಗಿದ್ಲೋ ಹಂಗೆ ವಾಪಸ್ ಕರ್ಕೊಂಡ್ ಬಂದೀನಿ. 5 ಪೈಸೆನೂ ಡ್ಯಾಮೇಜ್ ಮಾಡಿಲ್ಲ, ನಿಜ. ಇನ್ನೊಂದು ವಿಷಯ, ಈ ಕಂಬ ಇದೆಯಲ್ಲ, ಇದಕ್ಕೆ ಅವಳ ಕಟ್ ಹಾಕ್ಬಿಡಿ, ನನ್ನನ್ನು ಮಾತ್ರ ಬಿಟ್ಬಿಡಿ. ವಿಕ್ರಮ್, ಏನ್ ಮಾಡ್ತಿದ್ದೀನಿ? ನಿನ್ನಿಂದ ಎಸ್ಕೇಪ್ ಆಗ್ತಾ ಇದ್ದೀನಿ, ಆಗ್ತಾ ಇಲ್ಲ. ಜಡ್ಜ್ ಮೂರ್ತಿಗಳೇ, ನಾನ್ ಕಟ್ಟಿರೋದು ತಾಳಿ ಅಲ್ಲ, ಬರೀ ದಾರ ಅಷ್ಟೇ, ಅದು ಯಾವ್ದೋ ಟೆನ್ಷನ್ ಕಟ್ಬಿಟ್ಟೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಸಾರಿ 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 ಸಾರಿ. ನಿಮ್ ವಸ್ತುನ ವಾಪಸ್ ತಗೊಂಡು ನನಗೆ ಬಿಡುಗಡೆ ಕೊಟ್ಬಿಡಿ, ಸಾಕು. ನ್ಯಾಯಾಧಿಪತಿಗಳೇ, ನಿಮ್ಮ ಹತ್ರ ಬೇಡ್ಕೊಳ್ತಿರೋದು ಅಷ್ಟೇ, ದಟ್ಸ್ ಆಲ್ ಯುವರ್ ಆನರ್. ವಿಕ್ರಮ್, ನಿನ್ ತಲೆ ಕೆಟ್ಟಿದ್ಯಾ? ಯಾಕೆ ಏನು ಮಾತಾಡ್ತಿದ್ಯಾ? ತಲೆ ಕೆಟ್ಟಿರೋ ನನಗಲ್ಲ, ತಾಳಿ ತಾಳಿ ಅಂತ ಭಜನೆ ಮಾಡ್ತೀಯಲ್ಲ ನಿನಗೆ. ನಮ್ಮಮ್ಮ ಎಷ್ಟೇ ಕೋಪ ಮಾಡ್ಕೊಂಡ್ರು ನನ್ನನ್ನು ಯಾವತ್ತು ಉಪವಾಸ ಕೆಡವಿಲ್ಲ. ಫಸ್ಟ್ ಟೈಮ್ ನನಗೆ ಊಟ ಹಾಕಿಲ್ಲ. ಯಾರಿಂದ? ನಿನ್ನಿಂದ. ನೋಡು, ಇನ್ ಮುಂದೆ ನನ್ನ ಜೀವನದಲ್ಲಿ ಯಾವ ಘೋರ ವಿಪತ್ತು ಆಗ್ಬಾರ್ದು ಅಂದ್ರೆ, ನಮ್ಮಪ್ಪ ಟೆನ್ಷನ್ ಮಾಡ್ಕೋಬಾರ್ದು ಅಂದ್ರೆ, ನಮ್ಮ ಮನೆ ಕೂಲ್ ಆಗಿರ್ಬೇಕು ಅಂದ್ರೆ, ನಿನ್ನ ಸ್ಯಾಕ್ರಿಫೈಸ್ ಮಾಡ್ಬಿಡು. ಇನ್ ಮುಂದೆ ನಿನ್ ಕಣ್ ಮುಂದೆ ಬಂದ್ರು ಸಿಕ್ಕದ್ರಲ್ಲಿ ಬಾರ್ಸು, ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ನನ್ನ ಬಿಟ್ಬಿಡು. ನಿನ್ಗೂ ನಿನ್ ಫ್ಯಾಮಿಲಿಗೂ ದೊಡ್ಡ ನಮಸ್ಕಾರ. ಬರ್ಲ, ಬಾಯ್. ಸ್ವಲ್ಪ ನಿಂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಜ್ಜಿ ಬೇಡ ಅಜ್ಜಿ, ಅಂತ ತಪ್ಪು ಮಾತ್ರ ಮಾಡಕ್ ಹೋಗ್ಬೇಡಿ.
ಒಂದ್ಸರಿ ಮಾತಾಡಿನೇ ಈ ಬೇತಳ ಹತ್ರ ಸಿಕ್ಕಾಕೊಂಡಿದ್ದೀನಿ, ಇನ್ನೊಂದ್ಸರಿ ಮಾತಾಡಿದ್ರೆ ಆ ತಪ್ಪು ನಾನು ಮಾಡಲ್ಲ. ಬಾಯ್ ವಿಕ್ರಮ್. ವಿಕ್ರಮ್ ನಿಂತ್ಕೋ. ಆಗ್ಲಿಂದ ನಿಮ್ ಕಾಲು ಒಂದ್ ಕಡೆ ನಿಲ್ತಾನೆ ಇಲ್ಲ, ತುಂಬಾ ಟೆನ್ಷನ್ ಅಲ್ಲಿ ಇದೀರಾ? ಅದು ಇಷ್ಟೊತ್ನಲ್ಲಿ ವಿಕ್ರಮ್ ವೇದನ್ನ ಎಲ್ಲಿ ಕರ್ಕೊಂಡು ಹೋದ ಅಂತ ಆಗ್ಲೇ ಹೇಳದ್ನಲ್ಲ ಅತ್ತೆ, ವಿಕ್ರಮ್ ಅವಳನ್ನ ಅವಳ ಮನೆಗೆ ಬಿಟ್ ಬರಕ್ ಹೋಗಿದ್ದಾನೆ ಅಂತ. ಏ ಅಕ್ಷಕ್ ನುಡಿಬೇಡ. ಅಂದ್ರೆ ಅವ್ನ್ ಕರ್ಕೊಂಡು ಹೋಗೋದಿದ್ರೆ ಇಷ್ಟೊತ್ನಲ್ಲಿ ಯಾಕೆ ಕರ್ಕೊಂಡು ಹೋಗ್ಬೇಕು? ಹಗಲು ಹೊತ್ನಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಅದೇ ಅಲ್ವಿನೇ ಪದ್ಧತಿ, ಪದ್ಧತಿ ರೀತಿ ರಿವಾಜುಗಳನ್ನ ಫಾಲೋ ಮಾಡೋದಕ್ಕೆ ಅವನೇನ್ ಶಾಸ್ತ್ರೋಕ್ತವಾಗಿ ಮದ್ವೆ ಆಗಿದಾನ? ಅದು ನಿಜ ಅನ್ನ, ಆದ್ರೂ ವಿಕ್ರಮ್ ಅವನ್ನ ಮನೆ ಕರ್ಕೊಂಡು ಹೋಗಿರಲ್ಲ ಅನ್ನೋದು ನನ್ ಭಾವನೆ. ಹಸು, ನಿಮ್ಗೂ ಹಾಗೆ ಅನ್ಸ್ತಾ ಇದೆ ಅಲ್ವಾ? ಅತ್ತೆ, ನೀವ್ ಅವಳ ವಿಷಯ ಎತ್ತಿದ ತಕ್ಷಣ ಇಷ್ಟು ಉತ್ಸಾಹ ತೋರಿಸ್ತಿರೋದ್ ನೋಡಿದ್ರೆ ನೀವ್ ಅವಳ ಸೊಸೆ ಅಂತ ಒಪ್ಕೊಂಡಿರೋ ಹಾಗಿದೆ. ಇಲ್ಲಪ್ಪ, ಅದು ಅಲ್ದೆ ನಿಮ್ ಮಾವನವರು ನೋಡಿದ್ನಲ್ಲ ಅತ್ತೆ, ಅವಳು ಹೇಗ್ ಒಳಗಡೆ ಬಂದ್ಲು ಅಂತ. ಈಗೇನು ನನ್ ಮಾಡಿದ ತಪ್ಪು ಅಂತ ಹೇಳ್ತಿದ್ಯಾ? ಅದ್ರಲ್ಲೇನ್ ತಪ್ಪಿದೆ ಅತ್ತೆ? ಒಂಟಿ ಹುಡುಗಿನ ತೋಳುಗಳಿಗೆ ಒಪ್ಸಕ್ಕಾಗತ್ತಾ? ನೀವು ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅತ್ತೆ ಅಲ್ವಾ? ಮತ್ತೆ ಹೇಳಿ ಅವಳಿಗೆ. ಅತ್ತೆ, ನಾನೇ ನಿಮ್ನ ಪ್ರಶ್ನೆ ಮಾಡ್ತಿಲ್ಲ. ಮನೆ ಹಿರಿಯರಾಗಿ ನೀವು ಮಾಡಿದ್ದು ಸರಿನೇ, ಆದ್ರೆ ಅವಳ ಬಗ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಿಡಿ ಅಂತ ಹೇಳ್ದೆ. ನನ್ಗೆ ಆತರ ಯಾವ ಭಾವನೆನೂ ಇಲ್ಲ. ಅದು ಅಲ್ಲದೆ ನಿಮ್ಮ ಮಾವನವ್ರು ಹೇಳಲಿಲ್ವಾ ಇದೆಲ್ಲ ನಮ್ಗೆ ಸರಿ ಬರಲ್ಲ ಅಂತ? ಆದ್ರೂ ಯಾಕೋ ವಿಕ್ರಮ್ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅನ್ನೋದೇ ನನಗೆ ಚಿಂತೆ. ಅವತ್ತು ನಾನು ತಲೆ ತಗ್ಸೋ ಹಾಗೆ ಮಾಡ್ದ, ಇವತ್ತು ನೀನು ತಲೆ ತಗ್ಸೋ ಹಾಗೆ ಮಾಡಿದಾನೆ. ಎಂಥ ಎಂಥ ಒಬ್ಬ ಲೋ ಕ್ಲಾಸ್ ರೌಡಿ ಹಿಂದೆ ಅದು ಯಾವ ನಂಬಿಕೆ ಇಟ್ಕೊಂಡು ಹೋದ್ಯಮ್ಮ ನೀನು? ಅಪ್ಪ, ಕ್ಲಾಸ್ನ ಹಣದಲ್ಲಲ್ಲ ಗುಣದಲ್ಲಿ ಅಳಿಬೇಕು. ಒಂದು ಹುಡುಗಿ ರಸ್ತೆ ಮಧ್ಯೆ ನಿಂತ್ಕೊಂಡ್ರೆ ಜೊಲ್ ಸುರಿಸ್ಕೊಂಡು ಅವಳು ಹಿಂದಿಂದನೇ ಹೋಗೋ ಹುಡುಗರ ನಡುವೆಲಿ ತನ್ನ ಹಿಂದೆ ಬಂದಿದ್ದ ಹುಡುಗಿನ ಕಣ್ಣೆತ್ತು ಕೂಡ ನೋಡಿಲ್ಲ ಅವನು, ನನ್ನ ಕಡೆ ಕಣ್ಣೆತ್ತು ನೋಡಿದವ್ರನ್ನ ಹೇಳಕ್ಕೂ ಆಗ್ಬಾರ್ದು, ಹಾಗೆ ಹೊಡೆದು ಮಲಗಿಸ್ ಬಂದಿದ್ದಾನೆ. ಏನಮ್ಮ ಹೇಳ್ತಿದ್ಯಾ? ಹೌದಮ್ಮ, ನಾನು ನಿಲ್ದಿರೋ ಟೈಮಲ್ಲಿ ನಮ್ಮನೆ ಹುಡುಗಿ ಮೇಲೆ ಕೈ ಮಾಡಿದ್ರಲ್ವಾ, ಇವಳನ್ನ ಟಚ್ ಮಾಡ್ರ ಸಾಕು. ಈಗ ಹೇಳಿ, ಅವನಲ್ಲಿ ಸ್ವಲ್ಪನೂ ಒಳ್ಳೆತನ ಅನ್ನೋದಿಲ್ವಾ? ಅಕ್ಕ, ಅವನು ನಿನ್ನ ಹುಚ್ಚಿ ಅಂದಾಗ ನನಗೆ ಸಿಕ್ಕಾಬಟ್ಟೆ ಕೋಪ ಬಂದಿತ್ತು, ಆದ್ರೆ ಇವಾಗ ಅವನ್ ಹೇಳಿದ ಸರಿ ಅನ್ನಿಸ್ತಿದೆ. ನಿನ್ ಮೇಲೆ ಕಣ್ಣು ಹಾಕ್ದವ್ರು ಕಣ್ ಕಿತ್ತಾಗ ದೊಡ್ಡ ದೊಡ್ಡ ಪಂಚಿಂಗ್ ಎಲ್ಲ ಕುಡಿತಾ ಇದೆ. ಇಷ್ಟಿಕೋ, ನಿನ್ ಮೇಲೆ ಕಣ್ಣು ಹಾಕ್ದವ್ರು ಯಾರು ಅಂದ್ರೆ ಅಪೋಸಿಟ್ ಪಾರ್ಟಿ ಅವ್ರು. ಸಿಂಪಲ್, ಅವನ್ ಮೇಲಿರೋ ದ್ವೇಷನ ಇವಳ ಮೇಲೆ ತೀರಿಸ್ಕೊಂಡಿದಾರ ಅಷ್ಟೇ. ಇದ್ರಲ್ಲಿ ಹೀರೋಯಿಸಂ ಎಂತದ್ ಬಂತು ಮಣ್ಣು. ಪಾಯಿಂಟ್ ನನ್ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅನ್ನೋದಲ್ಲ, ನನ್ ಮೇಲೆ ಅಟ್ಯಾಕ್ ಮಾಡಿದ್ರು ಅವ್ನು ಸುಮ್ನೆ ಬಿಡೋದಿಲ್ಲ ಅನ್ನೋದು. ಅಂತ ಮಹಾನುಭಾವರು ನಿನ್ನನ್ನು ಇಲ್ಲಿ ಬಿಟ್ಟು ಯಾಕೆ ನಮಸ್ಕಾರ ಮಾಡೋ ಹಾಗೆ ಹೊರಟೋದ್ರು? ವೇದಾ, ಇಷ್ಟವಿಲ್ಲದ ಜಾಗದಲ್ಲಿ ಹೋಗಿ ಬಲವಂತವಾಗಿ ಇರೋದನ್ನ ಯಾರು ಬದುಕು ಅಂತ ಕರೆಯೋದಿಲ್ಲ, ಭಂಡತನ ಅಂತಾರೆ.
ಅವನಿಗದು ಅರ್ಥವಾಗಿದೆ, ಆದ್ರೆ ಕರ್ಮ ನಿನಗೆ ಅರ್ಥ ಆಗಿಲ್ಲ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ಈ ನಿನ್ನ ಅಪ್ಪನ ಮನಸ್ಸು ಇನ್ನೂ ಪೂರ್ತಿ ಕಲ್ಲಾಗಿಲ್ಲ. ನಿನಗೊಂದು ಕೊನೆಯ ಅವಕಾಶ ಕೊಡ್ತಾ ಇದ್ದೀನಿ. ಮೊದಲು ನಿನ್ನ ಕುತ್ತಿಗೆನಲ್ಲಿರೋ ಆ ದರಿದ್ರ ತಾಳಿನ ಕಿತ್ತು ಬಿಸಾಕಿ ನನ್ನ ಮಗಳಾಗಿ ಮನೆ ಒಳಗಡೆ ಬಾ. ಎದೆಗೂಡೊಳಗೆ ನಿನ್ನನ್ನು ಭದ್ರವಾಗಿ ಬಚ್ಚಿಟ್ಟುಕೊಂಡು ಕಾಪಾಡ್ತೀನಿ. ಅಪ್ಪ, ಕಟ್ಟದೋನೆ ಅದನ್ನ ತಾಳಿ ಅಂತ ಒಪ್ಕೋತಿಲ್ಲ ಅಂದಮೇಲೆ ನಿಂದೇನಮ್ಮ ಹಠ? ನೋಡು, ನಿನ್ನ ಈ ಮೂಢನಂಬಿಕೆಗಳನ್ನೆಲ್ಲ ಮೂಟೆ ಕಟ್ಟಿ ಮೂಲೆಗೆ ಹಾಕಿ ಆ ತಾಳಿನ ಕಿತ್ತು ಬಿಸಾಕಿ ಒಳಗಡೆ ಬಾ. ಮಾವ ಹೇಳ್ತಾ ಇರೋದು ನಿನ್ನೊಳ್ಳೆದಿಕ್ಕೆ ವೇದ. ನಿನಗೆ ಬಂಗಾರದಂತ ಭವಿಷ್ಯ ಇದೆ. ಆ ಬಂಗಾರದಂತ ಭವಿಷ್ಯನ ನಿನ್ ಕೈ ಯಾರೇ ನೀನೇ ಹಾಳು ಮಾಡ್ಕೋಬೇಡ.